ಇಡೀ ವಿಶ್ವದ ಬಳಿ ಪಾಕಿಸ್ತಾನ ಯಾವಾಗ್ಲೂ ಕೂಡ ಭಿಕ್ಷೆ ಬೇಡ್ತಿದ್ದು ನಮಗೆಲ್ಲ ಗೊತ್ತಿದೆ. ಆದ್ರೆ ಈಗ ಪಾಕಿಸ್ತಾನದ ಜನಗಳನ್ನು ಕೂಡ ಇಡೀ ವಿಶ್ವದ ಎಲ್ಲಾ ದೇಶಗಳಿಗೆ ಭಿಕ್ಷೆ ಬೇಡಲು ಕಳಿಸ್ತಿದೆ. ಇತ್ತೀಚೆಗೆ ತಾನೇ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿತ್ತು, ಇನ್ಮುಂದೆ ನಿಮ್ಮ ದೇಶದ ಭಿಕ್ಷುಕರನ್ನ ನಮ್ಮ ದೇಶಕ್ಕೆ ಕಳಿಸ್ಬೇಡಿ ಅಂತ. ನಮ್ಮ ದೇಶದ ಎಲ್ಲ ಜೈಲುಗಳು ನಿಮ್ಮ ದೇಶದ ಭಿಕ್ಷುಕರಿಂದನೇ ತುಂಬಿ ಹೋಗಿದೆ, ಇನ್ಮುಂದೆ ಆದರೂ ಭಿಕ್ಷುಕರನ್ನ ಸೌದಿ ಅರೇಬಿಯಾಗೆ ಕಳಿಸ್ಬೇಡಿ ಅಂತ ಹೇಳಿತ್ತು. ಈಗ ಇನ್ನೊಂದು ಘಟನೆ ನಡೆದಿದೆ. ಅಂದ್ರೆ ನಿನ್ನೆ ಪಾಕಿಸ್ತಾನದಿಂದ ಸೌದಿ ಅರೇಬಿಯಾಗೆ ಭಿಕ್ಷೆ ಬೇಡಲು ಹೋಗುತ್ತಿದ್ದಂತಹ ಜನಗಳನ್ನ ಪಾಕಿಸ್ತಾನ ಸರ್ಕಾರ ಅರೆಸ್ಟ್ ಮಾಡಿದೆ. ನಿನ್ನೆ 16 ಜನ, ಒಂದು ದಿನದ ಹಿಂದೆ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತು ಅವರೆಲ್ಲ ಉಮ್ರಾ ವೀಸಾವನ್ನ ಇಟ್ಕೊಂಡು ಸೌದಿ ಅರೇಬಿಯಾಗೆ ಹೋಗ್ತಿದ್ರು ಅಂತ ತಿಳಿದು ಬರ್ತಿದೆ. ಉಮ್ರಾ ವೀಸಾ ಅಂದ್ರೆ ಮುಸ್ಲಿಮರ ಪವಿತ್ರ ಜಾಗ ಆಗಿರುವಂತಹ ಮೆಕ್ಕಾವನ್ನ ನೋಡಿಕೊಂಡು ಬರಲು ಕೊಡುವಂತಹ ವೀಸಾ. ಈ ವೀಸಾ ಎಲ್ಲರಿಗೂ ಸುಲಭವಾಗಿ ಸಿಗುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಟೂರಿಸಂ ವೀಸಾ. ಟೂರಿಸಂ ವೀಸಾ 2 ವಾರಗಳಿಂದ 1 ತಿಂಗಳವರೆಗೂ ಇರ್ಬೋದು. ಈ ಪಾಕಿಸ್ತಾನದಿಂದ ಈ ಜನಗಳೆಲ್ಲ ಏಜೆನ್ಸಿಗಳ ಮೂಲಕ ಈ ವೀಸಾವನ್ನ ಪಡೆದು ಸೌದಿ ಅರೇಬಿಯಾಗೆ ಹೋಗಿ ಅಲ್ಲಿ ಭಿಕ್ಷೆಯನ್ನ ಬೇಡ್ತಿದ್ರಂತೆ. ಆ ಭಿಕ್ಷೆಯಲ್ಲಿ ಬರುವ ಅರ್ಧದಷ್ಟು ಹಣವನ್ನ ಏಜೆನ್ಸಿಯವರೇ ಪಡೆದುಕೊಳ್ತಿದ್ರು ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಉಮ್ರಾ ವೀಸಾ ವ್ಯಾಲಿಡಿಟಿ ಮುಗಿದ ತಕ್ಷಣ ಅವರು ಮತ್ತೆ ಪಾಕಿಸ್ತಾನಕ್ಕೆ ಬರ್ತಿದ್ರಂತೆ. ಈಗ ಸೌದಿ ಅರೇಬಿಯಾದ ಎಲ್ಲಾ ಭಿಕ್ಷುಕರಲ್ಲಿ 90% ಪಾಕಿಸ್ತಾನದ ಮೂಲದವರು ಅಂತ ತಿಳಿದು ಬರುತ್ತಿದೆ. ಇಡೀ ವಿಶ್ವದ ಮುಂದೆ ಪಾಕಿಸ್ತಾನ ದೇಶ ಭಿಕ್ಷೆಯನ್ನ ಬಿಡ್ತಿತ್ತು. ಈಗ ಇಡೀ ವಿಶ್ವದ ಎಲ್ಲಾ ದೇಶಗಳಲ್ಲೂ ಕೂಡ ಪಾಕಿಸ್ತಾನ ಜನ ಭಿಕ್ಷೆ ಬಿಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.